ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಅತ್ಯಂತ ನೀಚ ಕೃತ್ಯಕ್ಕೆ ತುಮಕೂರಿನ ಬಂಡೆಪಾಳ್ಯ ಸಾಕ್ಷಿಯಾಗಿದೆ. 17 ವರ್ಷದ ಯುವತಿಯನ್ನ ಎಳ್ಕೊಂಡು ಹೋಗಿ 3 ಯುವಕರು ನೀಚ ಕೃತ್ಯವನ್ನ ಎಸಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ನಮ್ಮ ರಾಜ್ಯದಲ್ಲೂ ಇಂತಹ ಘಟನೆ ನಡೆಯುತ್ತಾ ಅಂತ. ಸಾಧಾರಣವಾಗಿ ಇಂತಹ ಘಟನೆಯನ್ನು ನಾವು ನಾರ್ತ್ ಭಾಗದಲ್ಲಿ, ಈ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗಮನಿಸ್ತಾ ಇರ್ತೀವಿ. ಜಾರ್ಖಂಡ್ನಲ್ಲಿ ಮೊನ್ನೆ ತಾನೇ ಒಂದು ಕೃತ್ಯವನ್ನು ಗಮನಿಸಿದ್ವಿ. ಓರ್ವ ವಿದೇಶಿ ಮಹಿಳೆ, ಅಂದರೆ ಫೇಮಸ್ ಬೈಕರ್, ತನ್ನ ಗಂಡನ ಜೊತೆಗೆ ಭಾರತಕ್ಕೆ ಪ್ರವಾಸಕ್ಕೆ ಬಂದ ಸಂದರ್ಭದಲ್ಲಿ ಜಾರ್ಖಂಡ್ನ ಒಂದು ಭಾಗದಲ್ಲಿ ಟೆಂಟ್ ಹಾಕೊಂಡು ಇದ್ದಾಗ ರಾತ್ರೋರಾತ್ರಿ 7-8 ಮಂದಿ ನೀಚರು ಬಂದು ಆ ಮಹಿಳೆಯ ಬದುಕನ್ನೇ ಸರ್ವನಾಶ ಮಾಡುವ ಹಂತಕ್ಕೆ ನೀಚ ಕೃತ್ಯವನ್ನು ಎಸಗಿದ್ರು. ಸದ್ಯ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ವ್ಯಾಪಕ ಆಕ್ರೋಶ, ಖಂಡನೆ ವ್ಯಕ್ತವಾಗ್ತಿದೆ. ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ, ವಿದೇಶಿ ಮಾಧ್ಯಮಗಳಲ್ಲೂ ಕೂಡ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ. ಇಂತಹ ಘಟನೆ ನಡೆದಾಗ ಸಹಜವಾಗಿ ಭಾರತದ ಪ್ರವಾಸೋದ್ಯಮಕ್ಕೂ ಕೂಡ ಕಳಂಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂಥದ್ದೊಂದು ಘಟನೆ ನಡೆದಿತ್ತು. ಇದೀಗ ನಮ್ಮ ತುಮಕೂರಿನಲ್ಲಿ ಹೆಚ್ಚು ಕಡಿಮೆ ಅದನ್ನೇ ಹೋಲುವಂತಹ ಘಟನೆ ನಡೆದಿದೆ. ನಿನ್ನೆ ತಾನೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಬಂಧುಗಳು, ಯಾಕೆ ಈ ಸುದ್ದಿಯನ್ನು ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತಿದ್ದೀನಿ ಅಂದರೆ, ಇಂತಹ ವಿಚಾರಗಳು ಹೆಚ್ಚೆಚ್ಚು ಚರ್ಚೆ ಆದಾಗ, ಜನರ ನಡುವೆ ಚರ್ಚೆಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು, ಜನ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಬಹುದು ಎನ್ನುವಂಥ ಉದ್ದೇಶದಿಂದ. ಯಾಕಂದರೆ ಹೆಚ್ಚಿನ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚಾಗಿ ಚರ್ಚೆ ಆಗ್ತಿಲ್ಲ. ಆ ಕಾರಣಕ್ಕಾಗಿ ಈ ಸುದ್ದಿಯನ್ನು ಹೆಚ್ಚುಚ್ಚಾಗಿ ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಿನ್ನೆ ಒಂದಷ್ಟು ವಿವರವನ್ನು ಕೊಟ್ಟಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಆ ವಿದ್ಯಾರ್ಥಿನಿ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ. ಅದಕ್ಕೂ ಮುನ್ನ ಘಟನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದವರಿಗೆ ಚಿಕ್ಕದಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಆ ಯುವತಿ ವಯಸ್ಸು 17 ವರ್ಷ ಅಷ್ಟೇ. PUC ಓದ್ತಾ ಇದ್ದಂಥ ವಿದ್ಯಾರ್ಥಿನಿ, ದ್ವಿತೀಯ PUC ಓದ್ತಾ ಇದ್ಲು. ಆಕೆಗೆ ಪರೀಕ್ಷೆ ಕೂಡ ಇತ್ತು, ಆದರೆ ಇದೀಗ ಪರೀಕ್ಷೆಯನ್ನು ಬರೆಯೋದಕ್ಕೆ ಆಗದಂತಹ ಸ್ಥಿತಿಗೆ ಆಕೆ ತಲುಪಿದ್ದಾಳೆ. ಅವತ್ತೇನಾಗಿದೆ ಅಂದರೆ, March 4 ನಡೆದಿರುವಂಥ ಘಟನೆ, ತಡವಾಗಿ ಘಟನೆ ಬೆಳಕಿಗೆ ಬಂದಿದೆ, ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ತಡವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ. ಘಟನೆ ನಡೆದು ಹೆಚ್ಚು ಕಡಿಮೆ 5-6 ದಿನ ಆಗಿ ಹೋಗಿದೆ. 4 ಅವತ್ತು ಕಾಲೇಜಿಗೆ ಹೋಗ್ತೀನಿ ಅಂತ ವಿದ್ಯಾರ್ಥಿನಿ ಹೊರಟಿದ್ದಾಳೆ, ಮನೆಯಿಂದ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ. ಅದಾದ ಬಳಿಕ ಆಕೆ ಮನೆಯವರಿಗೆ ಫೋನ್ ಮಾಡಿ ಹೇಳಿದ್ದಾಳೆ, ಇಲ್ಲ ನನ್ನ ಸಿದ್ಧಗಂಗಾ ಜಾತ್ರೆ ನೋಡಬೇಕು ಅಂತ ಬಹಳ ಆಸೆ, ನಾನು ಸಿದ್ಧಗಂಗಾ ಮಠದ ಜಾತ್ರೆಗೆ ಹೋಗ್ತೀನಿ ಅಂತ ತನ್ನ ಸ್ನೇಹಿತನನ್ನು ಕೂಡ ಕರೆಸ್ಕೊಂಡಿದ್ದಾಳೆ. ಆಕೆ ಜಾತ್ರೆಗೆ ಹೋಗೋದಕ್ಕೆ ಆತನು ಕೂಡ ಜೊತೆಗಿರಲಿ ಅಂಥೇಳಿ ಸ್ನೇಹಿತ ಮತ್ತು ಆಕೆ ಇಬ್ಬರೂ ಕೂಡ ಜಾತ್ರೆಗೆ ಹೋಗಿದ್ದಾರೆ. ಜಾತ್ರೆಯ ಸಂದರ್ಭದಲ್ಲಿ ಈ ಬಂಡೆಪಾಳ್ಯದಲ್ಲಿ ಈ ಮರದ ಕೆಳಗಡೆ ಇಬ್ಬರು ಕೂಡ ಕೂತ್ಕೊಂಡಿರ್ತಾರೆ. ಅಲ್ಲಿ ಒಂದಷ್ಟು ಜನ ವಿಶ್ರಾಂತಿಯನ್ನು ಪಡಿತಿರ್ತಾರೆ, ಒಂದಷ್ಟು ಜನ ಮರದ ನೆರಳನ್ನು ಆಶ್ರಯಿಸಿ ಕೂತ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಇವರಿಬ್ಬರು ಕೂಡ ಕೂತ್ಕೊಂಡಿರ್ತಾರೆ. ಇವರಿಬ್ಬರು ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ 3 ಯುವಕರು ಬರ್ತಾರೆ. ಅಮೋಘ ಅಂತ, ಬರೀ 22 ವರ್ಷ ವಯಸ್ಸು. ನೋಡಿ, ಈ ಆರೋಪಿಗಳ ವಯಸ್ಸನ್ನು ನೋಡಿ, ನನಗದೇ ಭಾಳ ಆಶ್ಚರ್ಯ ಆಗೋದು. ಇಷ್ಟು ಚಿಕ್ಕ ವಯಸ್ಸಿಗಿಂತ ನೀಚ ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅಂದರೆ ಏನು ಹೇಳಬೇಕು ಗೊತ್ತಿಲ್ಲ. ತಾಯಿ ಜೊತೆಗೆ ಬೆಳೆದಿರ್ತಾರೆ, ತಂಗಿ ಅಕ್ಕನ ಜೊತೆಗೆ ಬೆಳೆದಿರ್ತಾರೆ, ಹೆಣ್ಮಕ್ಕಳ ಜೊತೆಗೆ ಬೆಳೆದಿರ್ತಾರೆ. ಆದರೂ ಇಷ್ಟು ಚಿಕ್ಕ ವಯಸ್ಸಿಗೆ ಆ ರಾಕ್ಷಸಿ ಮನಸ್ಥಿತಿಯನ್ನು ಅದು ಹೇಗೆ ಬೆಳೆಸ್ಕೊಳ್ತಾರೋ ಗೊತ್ತಿಲ್ಲ. ಅಮೋಘ ಅಂತ 22 ವರ್ಷ, ಹನುಮಂತ ಅಂತ ಆತನಿಗೆ ಬರೀ 20 ವರ್ಷ, ಮತ್ತೊಬ್ಬ ಪ್ರತಾಪ್ ಅಂತ 23 ವರ್ಷ. 20-23 ವರ್ಷ ವಯಸ್ಸಿನ ಆಸುಪಾಸಿನವರು ಇವರೆಲ್ಲರೂ ಕೂಡ. ಇವರೆಲ್ಲರೂ ಯಾರು ಅಂದರೆ, ಈ ಸಿದ್ಧಗಂಗಾ ಮಠದಲ್ಲಿ ಕ್ಯಾಟ್ರಿಂಗ್ ಕೆಲಸವನ್ನು ಮಾಡಿಕೊಂಡಿದ್ದಂಥವರು, ಬಂಡೆಪಾಳ್ಯದ ಬಳಿ ಬಾಡಿಗೆ ರೂಮನ್ನು ಮಾಡಿಕೊಂಡಿದ್ರು. ಈ ಮುಂಚೆ ಸಿದ್ಧಗಂಗಾ ಮಠದಲ್ಲೇ ವಾಸ ಇದ್ರಂತೆ, ಇತ್ತೀಚೆಗಷ್ಟೇ ಬಂಡೆಪಾಳ್ಯದ ಬಳಿ ಬಾಡಿಗೆ ರೂಮನ್ನು ಮಾಡಿಕೊಂಡು ಅಲ್ಲಿ ವಾಸ ಇದ್ದಂಥವರು. ಇವರಿಬ್ಬರು ಮರದ ಕೆಳಗಡೆ ಕುಳಿತುಕೊಂಡಿದ್ದ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಬಂದು ವಿಡಿಯೋ ಮಾಡಿದ್ದಾರೆ, ಅಂದರೆ ಬೇರೆ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥ ಪ್ರಯತ್ನ. ಆ ವಿಡಿಯೋ ಮಾಡಿ ಅವರಿಬ್ಬರಿಗೂ ಕೂಡ ಹೆದರಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ಜನ ನಿಮಗೆ ಚೀತು ಅಂತ ಒಗಿತಾರೆ, ನೀವು ಯಾರೆದುರುಗಡೆಯೂ ಕೂಡ ಮುಖ ಎತ್ತಿ ಓಡಾಡೋದಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತ ಹೆದರಿಸುವಂಥ ಕೆಲಸ ಮಾಡಿದ್ದಾರೆ. ನನಗೊಂದು ಅನುಮಾನ ಅಂದರೆ, ಇದು ಪ್ರಥಮ ಅನಿಸೋದಿಲ್ಲ, ಹಿಂದೆಯೂ ಕೂಡ ಒಂದಷ್ಟು ಜನರಿಗೆ ಇದೇ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಿರಬಹುದು ಅಂತ ಅನಿಸುತ್ತೆ. ಇವರಿಬ್ಬರಿಗೂ ಕೂಡ ಹೆದರಿಸಿದ್ದಾರೆ. ಹೆದರಿಸಿ ಆ ಯುವತಿಯನ್ನು ನಮ್ಮ ಜೊತೆಗೆ ಬರಲೇಬೇಕು, ಆಗ ವಿಡಿಯೋ ಡಿಲೀಟ್ ಮಾಡ್ತೀವಿ, ಹಾಗೆ ಹೀಗೆ ಅಂತ ಒತ್ತಾಯಿಸಿದ್ದಾರೆ. ಯುವತಿ ಹೋಗೋದಕ್ಕೆ ಒಪ್ಕೊಂಡಿಲ್ಲ, ಹಾಗೆ ಯುವತಿಯ ಗೆಳೆಯನ್ನು ಕೂಡ ಅದಕ್ಕೆ ಅಡ್ಡಿಪಡಿಸಿದ ಸಂದರ್ಭದಲ್ಲಿ ಆತನಿಗೂ ಕೂಡ ಹೊಡೆದಿದ್ದಾರೆ. ಅದಾದ ಬಳಿಕ ಯುವತಿಯನ್ನು ಫೋರ್ಸ್ಫುಲಿ ತಮ್ಮ ಬೈಕ್ನಲ್ಲಿ ಕೂರಿಸ್ಕೊಂಡು ಸೀದಾ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಆ ಯುವತಿ 17 ವರ್ಷ ವಯಸ್ಸು, ಆಕೆಗೆ ತೀರಾ ಪ್ರತಿರೋಧವನ್ನು ಒಡ್ಡೋದಕ್ಕೆ ಸಾಧ್ಯ ಆಗಿಲ್ಲ, ಅಥವಾ ಅವ್ರ ಜೊತೆಗೆ ಫೈಟ್ ಮಾಡೋದಕ್ಕಾಗಲಿ ತಪ್ಪಿಸ್ಕೊಳ್ಳೋಕ್ಕಾಗಲಿ ಸಾಧ್ಯ ಆಗಿಲ್ಲ. ಫೋರ್ಸ್ಫುಲಿ ಆಕೆಯನ್ನು ಎಳ್ಕೊಂಡು ಹೋಗಿದ್ದಾರೆ. ಎಳ್ಕೊಂಡು ಹೋದಾದ ಬಳಿಕ ಒಂದು ಕಡೆಗೆ ಕರ್ಕೊಂಡು ಹೋಗಿ ಆಕೆಯ ಮೇಲೆ ಸಾಮೂಹಿಕವಾಗಿ ಎರಗಿಬಿಟ್ಟಿದ್ದಾರೆ. ನನ್ನ ಪದವನ್ನು ಬಳಸೋದಿಲ್ಲ, ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಕೆಯ ಮೇಲೆ ಎರಗಿಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ,
ಅದರ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ಆಕೆಗೆ ವಿಪರೀತವಾಗಿ ರಕ್ತಸ್ರಾವ ಆಗೋದಕ್ಕೆ ಶುರುವಾಗಿದೆ. ಆಕೆ ನಡೆದಾಡದಂತ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾಳೆ. ಅದಾದ ಬಳಿಕ ಈ ನೇಚರಿಗೆ ಆತಂಕ ಶುರುವಾಗಿಬಿಟ್ಟಿದೆ, ಇನ್ನೇನೋ ಆಗಿಬಿಡುತ್ತೆ ಅಂತ. ಅದಾದ ನಂತರ ಆಕೆಯನ್ನ ಮೊದಲು ಆಕೆಯಲ್ಲಿ ಕುತ್ಕೊಂಡಿದ್ಲು ಗೆಳೆಯ ಜೊತೆಗಿದ್ಲಲ್ಲ, ಅಲ್ಲಿ ಅದೇ ಸ್ಪಾಟಿಗೆ ತಂದು ಬಿಟ್ಟಿದ್ದಾರೆ. ಬಿಟ್ಟಾದ ಬಳಿಕವೂ ಕೂಡ ಹೆದರಿಸಿದ್ದಾರೆ. ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾರ ಹತ್ರನಾದ್ರೂ ಹೇಳಿದ್ರೆ ಈ ವಿಡಿಯೋನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡ್ತೀವಿ ಅಂತ. ಅದಾದ ಬಳಿಕ ಯುವತಿಗೆ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗದಂತ ಪರಿಸ್ಥಿತಿ. ಆ ಸ್ನೇಹಿತ ಸೀದಾ ಯಾವುದೋ ಮೆಡಿಕಲ್ಗೆ ಹೋಗಿದ್ದಾನಂತೆ, ಅಲ್ಲಿ ಯಾವುದೋ ತಾತ್ಕಾಲಿಕವಾಗಿ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ಆ ಯುವತಿ ತನ್ನ ಅಜ್ಜನಿಗೆ ಫೋನ್ ಮಾಡಿದ್ದಾಳೆ, ಅಜ್ಜನಿಗೆ ವಿಚಾರವನ್ನು ಹೇಳಿದ್ದಾಳೆ, ಹೀಗಾಗಿದೆ ಅಂತ ಹೇಳಿ. ಅದಾದ ಬಳಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲೂ ಪೋಷಕರಿಗೆ ಈಕೆ ಎಲ್ಲವನ್ನು ಕೂಡ ಹೇಳಿದ್ದಾಳೆ, ನನಗೆ ಹೀಗೀಗೆ ಸಮಸ್ಯೆ ಆಯಿತು ಅಂತ ಹೇಳಿ. ತಕ್ಷಣವೇ ಪೊಲೀಸರು ಕೂಡ ದೂರನ್ನು ದಾಖಲಿಸಿದ್ದಾರೆ. ದೂರು ದಾಖಲಿಸಿದ ಹಾಗೆ ಪೊಲೀಸರು ಕೂಡ ತಡ ಮಾಡಲಿಲ್ಲ, ಏನೋ ಬಹಳ ಗಂಭೀರವಾದಂಥ ಪ್ರಕರಣ ಎಡವಟ್ಟಾಗುತ್ತೆ ಎನ್ನುವ ಕಾರಣಕ್ಕಾಗಿ ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ಆ ಮೂವರನ್ನು ಕೂಡ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಆ ಮೂವರಲ್ಲಿ ಇಬ್ಬರು ಆ ನೀಚ ಕೃತ್ಯದಲ್ಲಿ ಭಾಗಿಯಾಗಿದ್ದರು, ಒಬ್ಬ ವಿಡಿಯೋ ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖಚಿತತೆ ಇಲ್ಲ. ಒಟ್ಟಾರೆಯಾಗಿ ಸಾಮೂಹಿಕವಾಗಿ ಎರಗಿದ್ದಾರೆ ಅನ್ನೋದು ವೈದ್ಯರ ವರದಿಯಲ್ಲಿ ಗೊತ್ತಾಗ್ತಿದೆ ಸದ್ಯಕ್ಕೆ. ಈಗ ಯುವತಿಯ ಪರಿಸ್ಥಿತಿಯನ್ನು ಗಮನಿಸ್ತಾ ಹೋಗೋದಾದರೆ ಆಕೆ ಬದುಕಿದ್ದೇ ಹೆಚ್ಚು, ಸ್ವಲ್ಪ ಎಡವಟ್ಟಾಗಿದ್ರು ಇನ್ನೊಂದು ಸ್ವಲ್ಪ ಹೊತ್ತಿನಾದರೂ ಆ ಯುವಕರು ಅದೇ ರೀತಿಯಾದಂಥ ಕೃತ್ಯವನ್ನು ಮುಂದುವರಿಸಿದ್ರೆ ಆಕೆ ಯಾವ ಕಾರಣಕ್ಕೂ ಕೂಡ ಬದುಕ್ತಾ ಇರಲಿಲ್ಲ. ಆ ಪರಿಯಾಗಿ ರಕ್ತಸ್ರಾವ ಆಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಆಕೆ 2-3 ದಿನಗಳ ಕಾಲ ವಿಪರೀತವಾಗಿ ನರಳಾಡಿಬಿಟ್ಟಿದ್ದಾಳೆ. ಅಷ್ಟರ ಮಟ್ಟಿಗೆ ಒದ್ದಾಡಿದ್ದಾಳೆ, ಆಕೆಗೆ ಆ ನೋವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ. 17 ವರ್ಷದ ಯುವತಿಯ ಮೇಲೆ ಈ ರೀತಿಯಾಗಿ 2-3 ಮಂದಿ ಎರಗಿದ್ರೆ ಒಂದಷ್ಟು ಹೊತ್ತುಗಳ ಕಾಲ ಆಕೆಯ ಪರಿಸ್ಥಿತಿ ಹೇಗಾಗ್ಬೇಡ. ಆಕೆಯದ್ದು ಕೂಡ ಅದೇ ಸ್ಥಿತಿ. ಒಂದು ಕಡೆಯಿಂದ ಆಕೆಗೆ PUC ಪರೀಕ್ಷೆನ ಬರೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ, ಆ ಸಂಕಟ. ಮತ್ತೊಂದು ಕಡೆಯಿಂದ ಆಕೆಯ ನರಳಾಟ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಆಕೆ ಉಳಿಯುವಂಥ ಯಾವುದೇ ಸಾಧ್ಯತೆಯೂ ಕೂಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆಕೆ ನಿತ್ರಾಣಳಾಗಿ ಹೋಗಿಬಿಟ್ಟಿದ್ಲು. ತಕ್ಷಣಕ್ಕೆ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿಲ್ಲ ಅಂದಿದ್ರು ಕೂಡ ಆಕೆ ಉಳಿಯುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇತ್ತು. ಇದು ಸದ್ಯದ ಅಪ್ಡೇಟ್. ಆಕೆಗೆ ಸದ್ಯ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಸ್ವಲ್ಪ ಮಟ್ಟಿಗೆ ಆಕೆ ಸುಧಾರಿಸಿಕೊಂಡಿದ್ದಾಳೆ ಎನ್ನುವಂಥ ಡೀಟೇಲ್ ಇದೆ. ಇನ್ನು ಈ ಮೂವರನ್ನು ಕೂಡ ಈಗಾಗಲೇ ಅರೆಸ್ಟು ಮಾಡಲಾಗಿದೆ. ಅವರ ವಿರುದ್ಧ ಅತ್ಯಂತ ಗಂಭೀರವಾದಂಥ ಪ್ರಕರಣವನ್ನು ದಾಖಲಿಸಲಾಗಿದೆ. ಅವರ ವಿಚಾರಣೆ, ಕಾನೂನು ಪ್ರಕ್ರಿಯೆ ಏನು ನಡೀಬೇಕು ಅದೆಲ್ಲವೂ ಕೂಡ ಮುಂದುವರಿತಿದೆ. ಜೊತೆಗೆ ಆ ಮೂವರು ಕೂಡ ಮಾಡಿದಂತಹ ಕೃತ್ಯವನ್ನು, ಮಾಡಿದಂತಹ ತಪ್ಪನ್ನು ಪೊಲೀಸರ ಮುಂದೆ ಇದೀಗ ಒಪ್ಪಿಕೊಂಡಿದ್ದಾರೆ. ಇನ್ನೊಂದು ಕಡೆಯಿಂದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ, ಖಂಡನೆ ಇದೆಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ. ಮುಂದುವರಿಲಾಗಬೇಕಾಗಿರೋದು ಏನಪ್ಪ ಅಂದರೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಆ ಮೂವರಿಗೂ ಕೂಡ ವಿಧಿಸಬೇಕಾಗತ್ತೆ. ಆಗ ಮಾತ್ರ ಇನ್ನೊಂದಷ್ಟು ಮಂದಿ ಇಂತಹ ಕೃತ್ಯವನ್ನು ನಡೆಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲ ಅಂತಾದರೆ ಇಂತಹ ಕೃತ್ಯಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇವರು ಯಾವುದೇ ಕಾನೂನಿನ ಭಯ ಇಲ್ಲ, ಯಾರ ಬಗ್ಗೆಯೂ ಕೂಡ ಆತಂಕ ಇಲ್ಲ, ಯಾವುದಕ್ಕೂ ಕೂಡ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ, 22, 20, 23 ವರ್ಷ ವಯಸ್ಸಿನ ಆಸುಪಾಸು ಇವರೇನಾದರೂ ಜೈಲಿನಿಂದ ಮತ್ತೆ ಹೊರಗಡೆ ಬಂದರು ಅಂದರೆ ಮತ್ತೆ ಇಂತಹ ಕೃತ್ಯಗಳಲ್ಲೇ ಭಾಗಿಯಾಗ್ತಾರೆ ಇವರೆಲ್ಲರೂ ಕೂಡ. ಅಷ್ಟರ ಮಟ್ಟಿಗೆ ರಾಕ್ಷಸಿ ಮನಸ್ಥಿತಿ ಇರುತ್ತೆ. ಯಾಕೆ ಹೀಗಾಗ್ತಿದ್ದಾರೆ ಯುವಜನತೆ ಅರ್ಥ ಆಗ್ತಿಲ್ಲ. ಯಾವುದರಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ, ಯಾವುದರಿಂದ ಪ್ರಚೋದನೆಗಳಿಗಾಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ಬಂಧುಗಳು, ನಿಮ್ಗೇನು ಅನಿಸುತ್ತೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.